ನರೇಂದ್ರ ಮೋದಿ ನಂಬರ್ ಒನ್, ಬೈಡನ್ ಹಿಂದಿಕ್ಕಿದ ನಮೋ. ಭಾರತದಲ್ಲಿ ಜನಪ್ರಿಯ ನಾಯಕರಾಗಿ ಹೊರಹೊಮ್ಮಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಜಾಗತಿಕವಾಗಿಯೂ ಕೂಡ ಖ್ಯಾತಿಯನ್ನ ಪಡೆದಿದ್ದಾರೆ. ಅದರಲ್ಲೂ ಮೋದಿ ಅವರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಕೋಟ್ಯಾಂತರ ಫಾಲೋವರ್ಸ್ಗಳನ್ನ ಹೊಂದಿದ್ದಾರೆ. ಹೀಗೆ ಸಾಮಾಜಿಕ ಜಾಲತಾಣದಲ್ಲಿ ಫಾಲೋವರ್ಸ್ಗಳನ್ನ ಹೊಂದುವಲ್ಲಿ ಮೋದಿ ಅವರು ಹೊಸ ಮೈಲಿಗಳನ್ನ ನೆಟ್ಟಿದ್ದಾರೆ. ಎಕ್ಸ್ ಸಾಮಾಜಿಕ ಜಾಲತಾಣದಲ್ಲಿ ಮೋದಿ ಅವರ ಫಾಲೋವರ್ಸ್ಗಳ ಸಂಖ್ಯೆ 100 ದಶಲಕ್ಷ ದಾಟಿದ್ದು, ಅಂದರೆ 100 ಕೋಟಿ ದಾಟಿದೆ. ಈ ಮೂಲಕ ಜಗತ್ತಿನಲ್ಲಿಯೇ ಎಕ್ಸ್ನಲ್ಲಿ ಅತಿ ಹೆಚ್ಚು ಫಾಲೋವರ್ಸ್ಗಳನ್ನ ಹೊಂದಿರುವ ನಾಯಕ ಅಂತ ಅನಿಸಿಕೊಂಡಿದ್ದಾರೆ. ಮೋದಿ ನಂತರದ ಸ್ಥಾನದಲ್ಲಿ ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ 3.81 ಕೋಟಿ, ದುಬೈನ ಶೇಖ್ ಮೊಹಮ್ಮದ್ 1.12 ಕೋಟಿ ಫಾಲೋವರ್ಸ್ಗಳನ್ನು ಹೊಂದಿದ್ದಾರೆ. ಇನ್ನು ಪೋಪ್ ಫ್ರಾನ್ಸಿಸ್ ಅವರು 1.85 ಕೋಟಿ ಫಾಲೋವರ್ಗಳನ್ನು ಹೊಂದಿದ್ದಾರೆ. ಜಗತ್ತಿನ ಯಾವುದೇ ದೇಶದ ಪ್ರಧಾನಿ ಅಥವಾ ಅಧ್ಯಕ್ಷರು ಜಾಗತಿಕವಾಗಿ ಎಕ್ಸ್ ಸಾಮಾಜಿಕ ಜಾಲತಾಣದಲ್ಲಿ ಫಾಲೋವರ್ಸ್ಗಳಿಗಿಂತ ಮೋದಿ ಅವರ ಹೆಚ್ಚು ಫಾಲೋವರ್ಸ್ಗಳನ್ನು ಹೊಂದಿದ್ದಾರೆ. ಎಕ್ಸ್ನಲ್ಲಿ ಅತಿ ಹೆಚ್ಚು ಫಾಲೋವರ್ಸ್ ಹೊಂದಿದ ಗಣ್ಯರು: ಎಲಾನ್ ಮಾಸ್ಕ್ 188 ಮಿಲಿಯನ್, ಬರಾಕ್ ಒಬಾಮಾ 131 ಮಿಲಿಯನ್, ಕ್ರಿಸ್ಟಿಯಾನೋ ರೊನಾಲ್ಡೋ 112 ಮಿಲಿಯನ್, ಜಸ್ಟಿನ್ ಬೀಬರ್ 110 ಮಿಲಿಯನ್, ರಿಹಾನಾ 108 ಮಿಲಿಯನ್, ಕೇಟ್ ಪೆರ್ರಿ 106 ಮಿಲಿಯನ್, ನರೇಂದ್ರ ಮೋದಿ 100 ಮಿಲಿಯನ್, ಟೇಲರ್ ಸ್ಟೀಫ್ 95 ಮಿಲಿಯನ್, ಡೊನಾಲ್ಡ್ ಟ್ರಂಪ್ 87 ಮಿಲಿಯನ್, ಲೇಡಿ ಗಾಗಾ 83 ಮಿಲಿಯನ್ ಅನ್ನ ಹೊಂದಿದ್ದಾರೆ. ಜನಪ್ರಿಯತೆಯಲ್ಲೂ ನಮೋ ನಂಬರ್ ಒನ್. ಜಾಗತಿಕ ಮಟ್ಟದಲ್ಲಿ ಜನಪ್ರಿಯತೆಯಲ್ಲಿಯೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ನಂಬರ್ ಒನ್ ಆಗಿದ್ದಾರೆ. ಜನಪ್ರಿಯತೆಯ ಸಮೀಕ್ಷೆಯನ್ನ ನಡೆಸಿ ಪಟ್ಟಿ ಮಾಡಿರುವ ಸಂಸ್ಥೆ ಎಪ್ಸೋಸ್ ಇಂಡಿಯಾ ಬಸ್ ಪ್ರಕಾರ ಪ್ರಧಾನಿ ನರೇಂದ್ರ ಮೋದಿ ಫೆಬ್ರವರಿ 2024 ಶೇಕಡ 75% ಅನುಮೋದನೆಯ ರೇಟಿಂಗ್ ಅನ್ನ ಸಾಧಿಸಿದ್ದಾರೆ. ಸೆಪ್ಟೆಂಬರ್ 2023 ಬಿಡುಗಡೆಯಾದ ಡೇಟಾದಲ್ಲಿ ಪಿಎಂ ಮೋದಿ 65% ರೇಟಿಂಗ್ ಅನ್ನ ಪಡೆದಿದ್ದಾರೆ. ಈ ಬಾರಿ ಅವರ ಅನುಮೋದನೆಯ ರೇಟಿಂಗ್ ಶೇಕಡ 10% ಹೆಚ್ಚಾಗಿದೆ. ಡಿಸೆಂಬರ್ 2022 ಪಿಎಂ ನರೇಂದ್ರ ಮೋದಿ ಅವರ ಅನುಮೋದನೆ ರೇಟಿಂಗ್ ಹೆಚ್ಚಾಗಿದೆ. 2022 ಡಿಸೆಂಬರ್ನಲ್ಲಿ ಪ್ರಧಾನಿಯವರ ರೇಟಿಂಗ್ ಶೇಕಡ 60% ಇತ್ತು. ಫೆಬ್ರವರಿ 2023 ರೇಟಿಂಗ್ ಶೇಕಡ 67% ಇತ್ತು. ಸೆಪ್ಟೆಂಬರ್ 2023 2% ಕುಸಿದಿದೆ ಮತ್ತು 65% ರೇಟಿಂಗ್ ಪಡೆದಿದೆ. ಈಗ ಫೆಬ್ರವರಿ 2024 ಮೋದಿ ರೇಟಿಂಗ್ ಹೆಚ್ಚಾಗಿದೆ. ಇನ್ನು ಮೋದಿ ಅವರು ಎಕ್ಸ್ ಫಾಲೋವರ್ಸ್ಗಳ ಸಂಖ್ಯೆ 100 ಕೋಟಿ ದಾಟಿದ ಬೆನ್ನಲ್ಲೇ ಕೇಂದ್ರ ಸಚಿವರು, ಬಿಜೆಪಿಯ ನಾಯಕರು, ಕಾರ್ಯಕರ್ತರು, ಅನೇಕ ಗಣ್ಯರು, ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಅನೇಕ ಸಾಮಾಜಿಕ ಜಾಲತಾಣದಲ್ಲಿ 100 ಮಿಲಿಯನ್ ದಾಟಿದ ಹಿನ್ನೆಲೆಯಲ್ಲಿ ಸ್ಕ್ರೀನ್ಶಾಟ್ ಹಾಕಿಕೊಂಡು ಸಂಭ್ರಮವನ್ನ ಪಟ್ಟಿದ್ದಾರೆ.